ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಬಡತನದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಲು ಬಯಸುತ್ತೇನೆ. ನಾನು ರಿಷಿಕಾ. ನಮ್ಮ ಸುತ್ತಮುತ್ತಲ ಇರುವ ಜನ ದಿನನಿತ್ಯದಲ್ಲಿ ಹೇಗೆ ಬದುಕುತ್ತಾರೆ ಎಂದು ತಿಳಿದೇ ಇರಲ್ಲ. ಏಕೆಂದರೆ ಬರೀ ನಾವು ನಮ್ಮ ಕೆಲಸಗಳಲ್ಲಿ ಮಾತ್ರ ತೊಡಗಿರುತ್ತೇವೆ, ಬೇರೆಯವರ ಬಗ್ಗೆ ಸ್ವಲ್ಪವೂ ಕೂಡ ಯೋಚನೆ ಮಾಡಲ್ಲ. ನಾವು ಸ್ವಾರ್ಥಿಗಳಾಗಿರುತ್ತೇವೆ. ಭಾರತದಲ್ಲಿ ಬಡತನ ಒಂದು ಪ್ರಮುಖ ಕಾರಣ, ಏಕೆಂದರೆ ಭಿಕ್ಷೆ ಬೀಳುತ್ತಾ ಬೇರೆಯವರೊಂದಿಗೆ ಕೈ ಚಾಚುತ್ತಾರೆ. ಅದರ ಬದಲು ಸಣ್ಣ ಪುಟ್ಟ ಕೆಲಸ ಮಾಡಿ ಮನೆ ಮಕ್ಕಳು ಸಂಸಾರ ಜೊತೆಗೆ ಆನಂದದಿಂದ ಸಮಯ ಕಳೆಯಬಹುದು. ಶ್ರೀಮಂತ ಬಡವ ಎಂಬುದನ್ನು ಬಿಟ್ಟು ನಾವೆಲ್ಲರೂ ಒಂದೇ ಎಂದು ಬಾಳಬೇಕು. ನಾವೆಲ್ಲರ ತಿನ್ನುವುದು ಒಂದೇ ಅನ್ನ. ಹುಟ್ಟಿದಾಗ ನಾವು ಏನನ್ನು ತರಲ್ಲ, ಸತ್ತಾಗ ನಾವು ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ನಾವೆಲ್ಲರೂ ನಾಳಿನ ಪ್ರಜೆಗಳು. ಏನೆನ್ನಾದರೂ ಸಾಧಿಸಿ ಸಮಾಜಕ್ಕೆ ಸ್ಫೂರ್ತಿಯಾಗಬೇಕು. ನಮ್ಮಿಂದ ಮಾತ್ರ ದೇಶವನ್ನು ಕಟ್ಟುವ ಕೆಲಸ ಆಗಲು ಸಾಧ್ಯ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಮಸ್ಕಾರಗಳು.